ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ಮಂಡ್ಯ ಜಿಲ್ಲಾ ಶ್ರೀ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರ ನಿಯಮಿತ ಮಂಡ್ಯ ಇವರ ವತಿಯಿಂದ ಮನೆ ಮನೆಗೆ ಸೌಹಾರ್ದ ಬಸವ ಜ್ಯೋತಿ ಕಾರ್ಯಕ್ರಮ ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶರಣೆ ಶ್ರೀ ಜಯದೇವ ತಾಯಿಯವರು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮ ಕುರಿತು ಶರಣೆ ಎಸ್ಬಿ ಲೀಲಾರಾಣಿ ಮಾತನಾಡಿದರು. ಆದರೂ ಇಷ್ಟರಲ್ಲಿ ಬಸವಣ್ಣನವ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬಹುದು, ಸ್ವಲ್ಪ ಹತ್ತಿರದಲ್ಲಿ ಇದೆ ದಾಖಲಾನುಸಾರ ಮತ್ತೆ ವಿತ್ ಪ್ರೂಫ್ ಇದೆ ಅಂತ ಹೇಳಿದ್ರೆ ಅದು ಹರಿಹರನ ಬಸವರಾಜರಗಳೇ ಅಂತ ಹೇಳಿ. ಭೀಮ ಕವಿಯ ಬಸವ ಪುರಾಣ ಮತ್ತೆ ಹರಿಹರನ ಬಸವರಾಜರಗಳೇ ಇವೆರಡನ್ನೂ ಸ್ವಲ್ಪ ದಾಖಲೆಯನ್ನಾಗಿ ನಾವು ಪರಿಗಣಿಸಬಹುದು. ಹಾಗೆ ಬಸವಣ್ಣನವರ ಬಗ್ಗೆ ನಿಖರವಾದ ಮಾಹಿತಿಗಳು ಅಲ್ಲಿ ಸಿಗ್ತವೆ ಅಂತ ಹೇಳಿ ಕರ್ಜಿಗೆಯವರು ಅಭಿಪ್ರಾಯವನ್ನು ಪಡ್ತಾರೆ. ಹೀಗೆ ಇರಬೇಕಾದ್ರೆ ಬಸವಣ್ಣನವರು ಬಸವನ ಬಾಗೇವಾಡಿಯಲ್ಲಿ ಜನಿಸಿದ್ರು. ನಾನು ಇದನ್ನು ನನ್ನ ಭಾಷಣದಲ್ಲಿ ಹಿಂದಿನ ಭಾಷಣದಲ್ಲಿ ಹೇಳಿದ್ದೆ. ಬಸವನ ಬಾಗೇವಾಡಿಯಲ್ಲಿ 1906 ಜನಿಸಿದ್ರು. ಬಸವಣ್ಣನವರ ತಂದೆ ಮತ್ತು ತಾಯಿಯವರ ಪರೀಕ್ಷೆ ಮಾದಲಾಂಬಿಕೆ ಮತ್ತು ಅವರ ಪರೀಕ್ಷೆ ಮಾತರಸ ಮತ್ತು ಮಾದಲಾಂಬಿಕೆಯರ ಪುತ್ರ ಅಂತ ಹೇಳಿ ನಾನು ಪರೀಕ್ಷೆಯನ್ನು ನೀಡಿದ್ದೆ. ಆವಾಗ ನಂತರ ಅವರು ಯಾಕೆ ಅದನ್ನು ವಿರೋಧಿಸಿ ಬಸವನ ಬಾಗೇವಾಡಿಯಿಂದ ಬಂದರು ಅಂತ ಹೇಳಿ ಯೋಚನೆಯನ್ನು ಮಾಡಿದಾಗ ಬಾಗೇವಾಡಿಯಿಂದ ಬರುವಾಗ ಅವರಿಗೆ ಉಪನಯನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಅವರು ಅವರ ಅಕ್ಕನಿಗೆ ಉಪನಯನ ಮಾಡೋದಿಲ್ವಾ ಅಂತ ಕೇಳಿದಾಗ ಅವ್ರ ತಂದೆಯವರು ಇಲ್ಲಪ್ಪ, ಹೆಣ್ಣು ಮಕ್ಕಳಿಗೆ ಉಪನಯನವನ್ನು ಮಾಡೋದಿಲ್ಲ, ಹಾಗಾಗಿ ಬರೀ ಗಂಡು ಮಕ್ಕಳಿಗೆ ಮಾತ್ರ ಮಾಡ್ತಾರೆ ಅಂತ ಹೇಳಿದಾಗ ಬಸವಣ್ಣನವರು ಆ ಆಚಾರಗಳನ್ನು ವಿರೋಧಿಸಿ, ಯಾಕೆ ಸಮಾನತೆ ಇಲ್ಲದ ಆಚಾರದ ಅವಶ್ಯಕತೆ ಏನಿದೆ ಅಂತ ಹೇಳಿ ಕ್ರೋಧಗೊಂಡು ಬಸವನ ಬಾಗೇವಾಡಿಯಿಂದ ಬಂದುಬಿಟ್ರು ಅಂತ ನಾನು ಇಷ್ಟು ದಿನ ಟೆಕ್ಸ್ಟ್ ಬುಕ್ಗಳಲ್ಲಿ ಓದಿದ್ದನ್ನು ತಿಳಿದುಕೊಂಡಿದ್ದೆ. ಆದರೆ ಹರಿಹರನ ಬಸವರಾಜ ರಗಳೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವರು ಬಸವನ ಬಾಗೇವಾಡಿಗೆ ಬಂದಾಗ ಅವರಿಗೆ 16 ವರ್ಷ, ಅವರು ಆವಾಗಲೇ ಉಪನಯನ ಕಾರ್ಯಕ್ರಮ ಆಗಿ ಹೋಗಿತ್ತು, ಅವರಿಗೆ ಅದನ್ನು ಅವರು ಮಾಡಿಸಿಕೊಂಡಿದ್ರು, ಅದನ್ನು ವಿರೋಧಿಸಿ ಏನು ಅವರು ಬಂದಿರಲಿಲ್ಲ. ಹಾಗಿದ್ರೆ ಯಾಕೆ ಬಂದರು ಬಸವಣ್ಣನವರು ಅಂತ ಮತ್ತೆ ಪ್ರಶ್ನೆ ಹೋಗ್ತಾರೆ. ಅವಾಗ ಬಸವಣ್ಣನವರ ಒಂದು ವಚನವೇ ಅದಕ್ಕೆ ಉತ್ತರವಾಗಿ ದೊರಕುತ್ತೆ ಅಂತ ಹೇಳಿದ್ರೆ, ಆ ವಚನ ಯಾವುದಪ್ಪ ಅಂತ ಹೇಳಿದ್ರೆ, ತನ್ನ ಶಿವ ಭಕ್ತಿಯು ತಾನು ಮಾಡುತ್ತಿರುವ ಕರ್ಮವು ಎಂದಿಗೂ ಒಂದಾಗಿರದೆಂದು ನಿಶ್ಚಯಿಸಿ ಪರಮ ವೈರಾಗ್ಯ ಮೂರ್ತಿಯಾಗಿ ಕರ್ಮ ಲತೆಯಂತಿತ್ತು ಕರ್ಮ ಲತೆಯಂತಿದ್ದ ಜನಿವಾರವನ್ನು ಕಳೆದು ಬಿಸುಟು ದಿವ್ಯ ವಸ್ತ್ರವನ್ನು ಹೊದೆದು ಮನೆಯ ನೆರಳನ್ನು ನೆನೆಯದೆ ಐಶ್ವರ್ಯವನ್ನು ಲೆಕ್ಕಿಸದೆ ವೃತ್ತಿಯನ್ನು ವಿಚಾರಿಸದೆ ಬಂಧು ಬಳಗದವರನ್ನು ನೆನೆಯದೆ ಊರಿನವರನ್ನು ನೋಡದೆ ಊರನ್ನು ಬಿಟ್ಟು ಬಂದ ಬಸವಣ್ಣ. ಹರಿಹರನ ಬಸವರಾಜರಗಳಲ್ಲಿ ಹೀಗೆ ಉಲ್ಲೇಖ. ಕಾರ್ಯಕ್ರಮದಲ್ಲಿ ನಾಗರಾಜು, ರುದ್ರಸ್ವಾಮಿ, ಮಲ್ಲಿಕಾರ್ಜುನ್, ದ್ಯಾವಣ್ಣ ಸೇರಿದಂತೆ ಅನೇಕರಿದ್ದರು. ಕೊರೋನಾ ಸಂದರ್ಭದಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಇಲಾಖೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಪಾಂಡವಪುರ ಉಪವಿಭಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಪಾಂಡವಪುರ ಪಟ್ಟಣದಲ್ಲಿ ಮೆರವಣಿಗೆ ಮೂಲಕ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ನೌಕರರು ಕೆಲಸ ನಿರ್ವಹಿಸಿದ್ದೇವೆ, ಆದರೆ ನಮಗೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ, ಆದ್ದರಿಂದ ನಮ್ಮ ನೌಕರರ ಎಲ್ಲಾ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕೆಂದು ಆಗ್ರಹಿಸಿ ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನಿರ್ವಹಿಸಬೇಕಾಗುತ್ತೆ, ಪ್ರತಿಯೊಬ್ಬರು ನಾವು ಗಂಡ ಮಕ್ಕಳನ್ನೆಲ್ಲ ದೂರ ಇಟ್ಟು
ಹದಿನೈದು ಕೊರೋನಾ ಮಾಡಿ ಡ್ಯೂಟಿ ಮಾಡಿದ್ದೀವಿ, ನಮಗಂತೂ ಯಾವುದೇ ಸೌಲಭ್ಯನೂ ಕೊಟ್ಟಿಲ್ಲ. ನಾವು ನಮಗೆ ಸೌಲಭ್ಯಗಳು ಕೊಡೋವರೆಗೂ ಈ ಆರೋಗ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ದಯವಿಟ್ಟು ಎಲ್ಲಿದ್ದೀರಾ ನಮ್ಮ ಬೇಡಿಕೆಗಳನ್ನ ದಯವಿಟ್ಟು ಕೇಳಿ. ನಮಗೆ ಚಪ್ಪಾಳೆ ಬೇಡ, ನಮಗೆ ಬೇಡಿಕೆಗಳು ಈಡೇರಬೇಕು. ಏನು ಎಚ್ ಆರ್ ಪಾಲಿಸಿ ಇದೆ ಹರಿಯಾಣ ಮಾದರಿಯಲ್ಲಿ ಮಾತ್ರ ಪರ್ಮನೆಂಟ್ ಮಾಡ್ತಾರೆ ಅವರು ಇರ್ತಾರೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ನಮಗೆ ಪರ್ಮನೆಂಟ್ ಮಾಡಬೇಕು. ಜೊತೆಗೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ನಾವು ಎಲ್ಲರೂ ಮಾನ್ಯ ಶ್ರೀರಾಮನ ಸರ್ ಅವರಿಗೆ ಮತ್ತು ಮಾನ್ಯ ಯಡಿಯೂರಪ್ಪರವರಿಗೆ ಕೈ ಮುಗಿದು ಈ ಮೂಲಕ ಪ್ರತಿಭಟನೆಯಲ್ಲಿ ಆರೋಗ್ಯ ಇಲಾಖೆಯ ಮಾದೇಗೌಡ, ರಾಜೇಶ್ವರಿ, ಶಂಕರ್, ಮಹೇಶ್ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಅವಶ್ಯಕ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಮೌನ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಕುರಿತು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಮಾದೇಗೌಡ ಮಾತನಾಡಿದರು. ನೌಕರರ ಸಂಘದ ವತಿಯಿಂದ ನಾವು ಈಗ ಆಲ್ರೆಡಿ 24ರಿಂದ ಇಲ್ಲಿವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಶಾಂತಿಯುತವಾಗಿ ನಮ್ಮ ಮನೆಯಲ್ಲೇ ಇದ್ಕೊಂಡು ಪ್ರತಿಭಟಿಸ್ತಾ ಬಂದಿದ್ದೀವಿ. ಆದರೂ ಸರ್ಕಾರ ನಮ್ಮ ಕಡೆ ಯಾವುದೇ ರೀತಿ ಗಮನ ಹರಿಸಿಲ್ಲ. ಅದ್ರ ಬದಲು ನಮ್ಮ ಇಲಾಖೆ ನೌಕರರ ಮೇಲೆ ನೋಟಿಸ್ ಕೊಟ್ಕೊಂಡು ಬೆದರಿಕೆಯನ್ನು ಹಾಕ್ಕೊಂಡು ನಮ್ಮನ್ನು ರೊಚ್ಚ ಕೇಳಿಸ್ತಾ ಇದ್ದಾರೆ. ಬಟ್ ನಮ್ಮಿಂದ ಯಾವುದೇ ನಮ್ಮ ಹಿಂದೆ ಹಲವಾರು ಬಾರಿ ನಾವು ಮುಷ್ಕರ ಪಾಲ್ಗೊಂಡಾಗ ನಮಗೆ ಭರವಸೆಯನ್ನು ನೀಡ್ತಾ ಬಂದರೆ ಹೊರತು ಯಾವುದೇ ರೀತಿ ಇದುವರೆಗೂ ಜಾರಿಗೊಳ್ತಿಲ್ಲ. ಹಾಗಾಗಿ ನಾವು ಏನು 14 ಬೇಡಿಕೆಗಳಿತ್ತೋ 14 ಬೇಡಿಕೆಯಲ್ಲಿ ಪ್ರಮುಖ ಬೇಡಿಕೆ ಕಾಯಂಗೊಳಿಸ್ಬೇಕು ಅನ್ನೋದು ಒಂದು ನಮ್ಮೆಲ್ಲರದ್ದು ಉದ್ದೇಶ. ಎರಡನೇದು ಸಮಾನ ಹುದ್ದೆಗೆ ಸಮಾನ ವೇತನವನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮಗೆ ನೀಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ. ಅದನ್ನು ಇಲ್ಲಿವರೆಗೂ ಸಹ ಸರ್ಕಾರ ಮಾಡಲಿಲ್ಲ. ಸುಮ್ಮನೆ ಒಂದು ಕಮಿಟಿ ಮಾಡ್ಕೊಂಡು ಕಣ್ಣೋರು ಸಹಕ್ಕೆ ಮುಂದೆ ತಳ್ಕ ತಳ್ಕ ಹೋಗ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಹಮತ ಇಲ್ಲ. ಹಾಗಾಗಿ ಮುಷ್ಕರವನ್ನು ನಾವು ಶಾಂತಿಯುತವಾಗಿ ಮಾಡಿದ್ರೆ ನಮಗೆ ಸಾಧ್ಯ ಇಲ್ಲ ಅಂದು ಒಂದು ಮನಗಂಡು ನಾವೆಲ್ಲರೂ ಸಹ ಇಂದಿನಿಂದ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ಮೊದಲನೇದಾಗಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ತಾಲೂಕು ಕಚೇರಿ ಮೂಲಕ ತಹಸೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಾಹೇಬರವರಿಗೆ ಹಾಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು. ನಾಳೆಗೆ ಎಲ್ಲ ನಮ್ಮ ಶಾಸಕರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು. ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ನೂರಾರು ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಭಾಗವಹಿಸಿದ್ದರು. ಕೆಆರ್ಪೇಟೆ ತಾಲೂಕಿನ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಯೋಜನೆ ಸೇರಿದಂತೆ ಪ್ರಯೋಗಶಾಲಾ ತಂತ್ರಜ್ಞರು, ಶುಶ್ರೂಷಕರು, ಗ್ರೂಪ್ ಡಿ ನೌಕರರು, ಡಾಟಾ ಎಂಟ್ರಿ ಆಪರೇಟರ್ಗಳು, ಆಶಾ ಮೆಂಟರ್ಸ್ಗಳು ಹಾಗೂ ಎನ್ಎಚ್ಎಂ ಸಿಬ್ಬಂದಿಗಳು ತಮ್ಮ ಸೇವೆಯನ್ನು ಖಾಯಂ ಮಾಡಬೇಕು ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಒತ್ತಾಯಿಸಿ ಕೆಆರ್ಪೇಟೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿದರು. ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆಯ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಶುಶ್ರೂಷಕರು ಸೇರಿದಂತೆ ಎನ್ಎಚ್ಎಂ ಸಿಬ್ಬಂದಿಗಳು ಕಳೆದ ಒಂದು ವಾರದಿಂದ ಕೆಲಸಕ್ಕೆ ಹಾಜರಾಗದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದರು. ಸರ್ಕಾರವು ನಮ್ಮ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ. ಹೊರಗುತ್ತಿಗೆಯ ಆಧಾರದ ಮೇಲೆ ಕಳೆದ 10-15 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಆರೋಗ್ಯ ಸಿಬ್ಬಂದಿಗಳಾದ ನಾವುಗಳು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದೇವೆ. ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರುವವರೆಗೂ ಹೋರಾಟ ನಡೆಸುತ್ತೇವೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರು ಕಳೆದ 15-20 ವರ್ಷಗಳಿಂದ ಹೊರಗುತ್ತಿಗೆಯ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಆರೋಗ್ಯ ಸಿಬ್ಬಂದಿಗಳ ಬೇಡಿಕೆಗಳನ್ನು ಮಾನವೀಯ ನೆಲೆಗಟ್ಟಿನ ಆಧಾರದ ಮೇಲೆ ಕೂಡಲೇ ಈಡೇರಿಸಬೇಕು. ಇಲ್ಲದಿದ್ದರೆ ಹೋರಾಟವನ್ನು ಉಗ್ರಗೊಳಿಸಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತೇವೆ ಎಂದು ಆರೋಗ್ಯ ಸಿಬ್ಬಂದಿಗಳು ಎಚ್ಚರಿಸಿದರು. ಅವರ ಋಣ ತಿನ್ನಬೇಡಿ, ನೀವು ನಿಮ್ಮ ಮಂತ್ರಿಗಳು ತಿಂತಾ ಇದ್ದೀರಲ್ಲ ದುಡ್ಡು, 4 ಲಕ್ಷ 2 ಲಕ್ಷ ಸಿಟ್ಟಿಂಗ್ ಚಾರ್ಜು, ಅದನ್ನ ಎಕ್ಕಡ ಅಂತ ಕಂಡು ದುಡ್ಡೆಲ್ಲ ನಿಲ್ಲಿಸ್ಬಿಟ್ಟು ಗೌರವ ಸಮಾನವಾದ ವೇತನವನ್ನು ಈ ಗುತ್ತಿಗೆದಾರರಿಗೆ ಕೊಡುವಂಥ ಕೆಲಸವನ್ನು ನೀವು ಮಾಡಿ ತೋರಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳ. ಮೊನ್ನೆ ನನಗೆ ಯಾವುದ್ರಲ್ಲೋ ಪ್ರಸಕ್ತವಾಗಿ ಇಟ್ಟಿದ್ದೀರಿ, ಅದೇನೋ ನಿಮ್ಮ ಗ್ರಹ ಸರ್ವ ನನ್ನ ಗ್ರಹ ಸರ್ವ ಇವತ್ತು ಈ ಸಭೆಗೆ ಬಂದಿರೋದು, ಅದನ್ನ ನೀವು ನಮ್ಮ ಗವಿಮಠದ ಸಿದ್ದಲಿಂಗ ಸ್ವಾಮಿಯ ಅರಣ್ಯ ಮಾಡಿ ಹೇಳ್ತೀನಿ, ನಿಮ್ಮ ವಂಶ ಸ್ವಯಸ್ಸಾಗಬೇಕಾದ್ರೆ ಈ ಅರೆ ಗುತ್ತಿಗೆದಾರರಿಗೆ ಸಮಾನ ವೇತನವನ್ನು ಮಾಡಿ ಕೆಳಗೆ ಇಳಿಬೇಕು ಅಂತೇಳಿ ಇವತ್ತು ಇಡೀ ತಾಲೂಕಿನ ಜನತೆ ಪರವಾಗಿ ಈ ತಾಲೂಕಿನ ರಾಜ್ಯದ ಸಮಸ್ತ
ಕೋಟಿಯ ಹೆಣ್ಣುಮಕ್ಕಳ ಪರವಾಗಿ ನಿಮಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಂತರ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರದ ವಿರುದ್ದ ಘೋಷಣೆಯನ್ನು ಕೂಗಿದ ಆರೋಗ್ಯ ಸಿಬ್ಬಂದಿಗಳು ಉಪ ತಹಶೀಲ್ದಾರ್ ಉದಯಶಂಕರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಹೊರಗುತ್ತಿಗೆಯ ಆರೋಗ್ಯ ಸಿಬ್ಬಂದಿಗಳು, ಪ್ರಯೋಗಶಾಲಾ ತಂತ್ರಜ್ಞರು, ಶುಶ್ರೂಷಕರು, ಗ್ರೂಪ್ ಡಿ ನೌಕರರು, ಆಶಾ ಮೆಂಟರ್ಸ್ಗಳು ಹಾಗೂ ಎನ್ಎಚ್ಎಂ ನೌಕರರು ಭಾಗವಹಿಸಿದ್ದರು. ಆರೋಗ್ಯ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸೇವಾ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿ ಶ್ರೀರಂಗಪಟ್ಟಣದಲ್ಲಿ ಮಿನಿ ವಿಧಾನಸೌಧದ ಎದುರು ಕೆಲಕಾಲ ಪ್ರತಿಭಟನೆ ನಡೆಸಿದರು. ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಿದರೂ ನಮ್ಮ ಬೇಡಿಕೆ ಈಡೇರಿಸುತ್ತಿಲ್ಲ. ಒಂದು ವಾರದಿಂದ ಮುಷ್ಕರ ಹೂಡಿದರೂ ಸ್ಪಂದಿಸುತ್ತಿಲ್ಲ. ಜೀವನ ನಿರ್ವಹಣೆ ಕಷ್ಟವಾಗಿದೆ. ನಮ್ಮ ಬದುಕಿಗೆ ದಾರಿ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಮಳೆ ಹೂ ಮಳೆ ಎಲ್ಲ ಹಾಕಿದ್ರು, ಬಟ್ ನಮಗೆ ಯಾರು ನಮಗೆ ಹೂ ಚಪ್ಪಾಳೆನೂ ಬೇಡ, ಹೂ ಮಳೆನೂ ಬೇಡ. ನಮಗೆ ನಮ್ಗೇನಿದ್ರು ಆರ್ಥಿಕ ಭದ್ರತೆ ಬೇಕು, ಸೇವಾ ಭದ್ರತೆ ಬೇಕು. ಅದು ಬರೋ ತನಕ ನಾವು ಯಾರು ಕೆಲಸಕ್ಕೆ ನಾವು ಯಾರು ಹೋಗಲ್ಲ ಅಂತ ನಾವು 8 ದಿವಸದಿಂದ ಮುಷ್ಕರವನ್ನು ಮನೇಲೆ ಕೂತು ಮಾಡ್ತಾ ಇದ್ದೀವಿ. ಅದೇ ಮನೇಲೆ ಕೂತು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮದು ಈಗ ಬೇಕು, ನಮ್ಮ ಅವಶ್ಯಕತೆ ಇಲ್ಲ ಅನ್ನೋದೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅನಿಸ್ತಾ ಇದೆ. ಅದರಿಂದ ಅದಕ್ಕೆ ಸರ್ಕಾರ ಅಧಿಕಾರಿಗಳನ್ನ ಮುಂದೆ ಇಟ್ಟು ನಮಗೆ ಎಲ್ಲರನ್ನೂ ಟರ್ಮಿನೇಷನ್ ಮಾಡ್ತೀವಿ ಅನ್ನೋ ಥರ ನಮಗೆ ಲೆಟ್ರ್ಗಳನ್ನ, ಬೆದರಿಕೆ ಲೆಟ್ರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದಕ್ಕೂ ನಾವು ಯಾರು ಬಗ್ಗಲ್ಲ. ಯಾಕೆಂದರೆ ಸರ್ಕಾರನೇ 3 ತಿಂಗಳು ಟೈಮ್ ತೊಗೊಂಡಿತ್ತು ನಿಮಗೆ, ನಾವು ಬಗೆಹರಿಸ್ತೀವಿ, ಕೋವಿಡ್ ಟೈಮ್ ಇದೆ, ಎಲ್ಲ ಕೆಲಸ ಮಾಡಿ ಅಂತ ಕರೆಸ್ಕೊಂಡು ಕೆಲಸ ಎಲ್ಲ ಮಾಡಿಸ್ಕೊಂಡು ಈಗ ನಮಗೆ ಮೋಸ ಮಾಡ್ತಾ ಇದೆ. ಮತ್ತೆ 3 ತಿಂಗಳು ಟೈಮ್ ಕೊಡಿ ಅಂತ ಕೇಳ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ಯಾಕೆಂದರೆ 15-20 ವರ್ಷದಿಂದ ಟೈಮ್ ಕೊಟ್ಟು ಮತ್ತೆ ನಾವು ಸರ್ಕಾರಕ್ಕೆ 3 ತಿಂಗಳು ಟೈಮ್ ಕೊಟ್ಟರು ಸಹ ಮತ್ತೆ ನಮ್ಮನ್ನ ಎಲ್ಲರನ್ನೂ ಕಡೆಗಣಿಸ್ತಿದ್ದಾರೆ. ಇದರಲ್ಲಿ ಯಾರು ಬೇಕಾಗಿಲ್ದಿರೋ ಅಂತ ಯಾರೂ ಇಲ್ಲ. ಎಲ್ಲ ಡಾಕ್ಟರ್ಸ್, ಸ್ಟಾಫ್ ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ಸ್, ಆಮೇಲೆ ಕಂಪ್ಯೂಟರ್ ಆಪರೇಟರ್ಸ್, ಯಾವೊಂದು ಕೋವಿಡ್ ರಿಪೋರ್ಟ್ಸ್ ಹೋಗಬೇಕು ಅಂದ್ರೆ ಒಂದು ಕಂಪ್ಯೂಟರ್ ರಿಪೋರ್ಟ್ ಇಲ್ಲದೆ ಹೋಗಲ್ಲ. ಒಂದು ಕೋವಿಡ್ ವಾರ್ಡ್ ಕ್ಲೀನ್ ಮಾಡಬೇಕು ಅಂದರೆ ಒಬ್ಬ ಹೊರಗುತ್ತಿಗೆ ನೌಕರ ಇಲ್ಲದೆ ನಡೆಯಲ್ಲ. ಒಂದು ಕೋವಿಡ್ ವಾರ್ಡು ಎಲ್ಲ ಹೊರಗುತ್ತಿಗೆ ಒಳಗುತ್ತಿಗೆ ನೌಕರಿಯಿಂದನೇ ಆಗ್ತಾ ಇದ್ರೂ ಸಹ ನಮ್ಮನ್ನ ಈ ಥರ ಬೀದಿಗೆ ತಂದು ನಿಲ್ಸಿರೋ ಥರ, ನಾವು ಈ ಯೂನಿಫಾರ್ಮ್ ಹಾಕ್ಕೊಂಡು ಇಲ್ಲಿ ಬೀದಿಗೆ ಬಂದು ನಿಂತಿರೋ ಪರಿಸ್ಥಿತಿನೇ ಸರ್ಕಾರ ತಂದಿಟ್ಟಿದೆ. ನಂತರ ತಹಶೀಲ್ದಾರ್ ಎಂ ಇ ರೂಪಾ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಭಾನುಮತಿ, ಗಾಯತ್ರಿ ಸೇರಿದಂತೆ ಅನೇಕರಿದ್ದರು. ಕಳೆದ ರಾತ್ರಿ ಸುರಿದ ಭಾರಿ ಬಿರುಗಾಳಿ ಮಳೆಗೆ ನಗರದ ಕೆರೆಯಂಗಳದಲ್ಲಿರುವ ಬಿಡಿ ಕಾಲೋನಿಯ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯ ನೀರಿನ ಜೊತೆಗೆ ಯುಜಿಡಿ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿತು. ಸುಮಾರು 150 ಕುಟುಂಬಗಳು ಮಳೆಯಲ್ಲೇ ಇಡೀ ರಾತ್ರಿ ಕಳೆಯುವಂತಾಯಿತು. ಜಿಲ್ಲೆಯಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡುತ್ತಿದ್ದರೂ ಜಿಲ್ಲಾಡಳಿತ, ನಗರಸಭೆ ಸ್ವಚ್ಛತೆ ಕಾಪಾಡುವಲ್ಲಿ ವಿಫಲವಾಗಿ ಕಣ್ಮುಚ್ಚಿ ಕುಳಿತಿದೆ. ಶಾಸಕರು ಓಟಿಗಾಗಿ ಮಾತ್ರ ಇಲ್ಲಿಗೆ ಬರ್ತಾರೆ, ನಮ್ಮ ಕಷ್ಟದಲ್ಲಿ ಮಾತ್ರ ಬರಲ್ಲ, ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಳೆದಿದ್ದೇವೆ ಎಂದು ನಗರಸಭೆ, ಜಿಲ್ಲಾಡಳಿತ ಹಾಗೂ ರಾಜಕಾರಣಿಗಳಿಗೆ ನಿವಾಸಿಗಳು ಹಿಡಿಶಾಪ ಹಾಕಿದರು. ನಗರ ಬಿಡಿ ಕಾಲೋನಿಯಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಮಳೆ ಯಾವಾಗಲೂ ಮಳೆ ಬಂದರೂ 17 ವರ್ಷದಿಂದ ಮನೆ ಎಲ್ಲ ತುಂಬುತ್ತೆ, ಚೇಂಬರ್ ನೀರೆಲ್ಲ ಮಳೆ ಒಳಗಡೆ ಬರುತ್ತೆ. ನೀವು ಎಷ್ಟೊಂದು ಜನ ಮೆಂಬರ್ಸ್ ಇದ್ದೀರಾ, ಬಿ ಜೆ ಪಿ, ಕಾಂಗ್ರೆಸ್, ಯಾವುದೇ ಪಾರ್ಟಿ ಆಗಲಿ, ಇವಾಗ ಸದ್ಯಕ್ಕೆ MLA ಯಾರಿದ್ದೀರಾ ಅವ್ರಿಗೂ ಹೇಳ್ತಾ ಇದ್ದೀವಿ ನಾವು. ಇವಾಗ ಯಾರ್ದು ಗೌರ್ಮೆಂಟ್ ನಡೀತಾ ಇದೆ ಅವ್ರಿಗೂ ಹೇಳ್ತಾ ಇದ್ದೀವಿ ನಾವು. ಬರೀ ಸ್ವಚ್ಛ ಭಾರತ್ ಅಂತ ಇಂಪ್ರೂವ್ಮೆಂಟ್ ಏರಿಯಾಗಳಿಗೆ ಹೋಗ್ತೀರಾ, ಎಕ್ಸ್ಟೆನ್ಷನ್ ಏರಿಯಾಗಳಿಗೆ ಹೋಗ್ತೀರಾ, ಇಂಥ ಸ್ಲಮ್ ಏರಿಯಾಸ್ಗಳಿಗೆ ಏನಕ್ಕೆ ಬರಲ್ಲ? 17 ಇಯರ್ಸಿಂದ ನಮ್ಗೆ ಇದೇ ಪ್ರಾಬ್ಲಮ್ ಆಗಿದೆ. 17 ಇಯರ್ಸಿಂದ ಭಾಳ ತೊಂದರೆ ಆಗಿದೆ. ಪ್ರತಿ ರಾತ್ರಿ ನಮಗೆ ನಿದ್ದೆ ಇರಲ್ಲ ಮಳೆಯಿಂದ. ಯಾವಾಗ ಮಳೆ ಬರುತ್ತೆ ಅವಾಗೆಲ್ಲ ನಮಗೆ ನಿದ್ದೆ ಇರಲ್ಲ, ತುಂಬ ಕಷ್ಟ ಇದೆ. ಚಿಕ್ಕ ಸಣ್ಣ ಮಕ್ಕಳು ಇರ್ತಾರೆ, ಆಮೇಲೆ ಈ ಡಿಸೀಸ್ ಆ ಡಿಸೀಸ್ ಅಂತ, ಈ ಡಿಸೀಸ್ ಎಲ್ಲ ಎಲ್ಲಿಂದ ಬರುತ್ತೆ? ಅದರಿಂದ ತಾನೇ ವೈರಸ್ ಎಲ್ಲ ಬರೋದು. ಸ್ಟ್ರೀಟ್ ಲೈಟ್ಸ್ ಇಲ್ಲ, ರೋಡ್ಸ್ ಇಲ್ಲ, ಹೇಗಿರಬೇಕು? ನೀವು ಹೀಗೆ ಜೀವನ ಮಾಡ್ತೀರಾ? ಓಡ್ಬೇಕಾ? ವೋಟಿಂಗ್ ಟೈಮಲ್ಲಿ ಮಾತ್ರ ಬಂದ್ಬಿಡ್ತೀರಾ, ನಮಗೆ ಇದು ಮಾಡಿ, ನಮಗೆ ಅದು ಮಾಡಿ, ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಬರೀ ಸುಳ್ಳು ವಾದೆ ಮಾಡ್ತೀರಾ? ಈ ಟೈಮಲ್ಲಿ ಬರೋಕ್ಕಾಗಲ್ವಾ ನಿಮಗೆಲ್ಲ? ಬಂದು ನೋಡಬೇಕು ಬೇರೆಯವ್ರ ಕಷ್ಟಗಳನ್ನು. ನೀವು ಆರಾಮಾಗಿ AC ರೂಮ್ಸಲ್ಲಿ ಇದ್ದರೆ ನಾವೆಲ್ಲ ಹೆಂಗೆ ಕಷ್ಟ ಪಟ್ಕೊಂಡು ಇರ್ಬೇಕು? ನಮ್ಗೇನು AC ರೂಮ್ಸ್ ಏನು ಬೇಕಾಗಿಲ್ಲ ನಮಗೆ. ಬರೀ ಇರೋಕ್ಕೆ ಸಿಂಪಲ್ ಲೈಫ್ ಇರೋಕ್ಕೆ ಮನೆ ಒಳಗಡೆ ನೀರು ಬರ್ತಾ ಇದ್ದಂಗೆ ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ. ನಿನ್ನೆ ದಿನ ರಾತ್ರಿ ಭಾರಿ ಮಳೆಯಿಂದಾಗಿ ಮಂಡ್ಯ ನಗರದ BD ಕಾಲೋನಿ ಕೆರೆಯಂಗಳದಲ್ಲಿ ಹಲವಾರು ಕುಟುಂಬಗಳು ಈಚೆ ಬಂದು ಜಾಗರಣೆ ಮಾಡಿ ನೀರು ತುಂಬೋಗಿ ಇಲ್ಲಿ ಮಳೆ ನೀರು ಮತ್ತು UGD ನೀರು ಮನೆಗಳಿಗೆ ನುಗ್ಗಿ ಇವರು ಕಷ್ಟ ಅನುಭವಿಸುತ್ತಾರೆ. ನೋಡಿದ್ರೆ ಈ ಅಧಿಕಾರಿಗಳು ಏನು ಮಾಡ್ತಾವ್ರೆ, ಏನು ಮಾಡ್ತಾ ಇಲ್ಲ. ಹಲವಾರು ಬಾರಿ ಇದೇ ಸಮಸ್ಯೆ
ಈ ಹಲವಾರು ಬಾರಿ ಮನವಿ ಮಾಡಿದ್ರು, ಅಧಿಕಾರಿಗಳು ಇತ್ತ ಕಡೆ ತಿರುಗಿ ನೋಡೋದೇ ಇಲ್ಲ. ನಗರಸಭಾ ಸದಸ್ಯರಿಗೆ ಅಧಿಕಾರ ಸಿಕ್ಕಿಲ್ಲ, ಸಿಕ್ತಾ ಇದ್ರೆ ಅವ್ರಿಗೆ ಮಾತಿಗೆ ಕಿಮ್ಮತ್ತು ಬೆಲೆ ಇಲ್ಲ. ಜಿಲ್ಲಾಧಿಕಾರಿನ ನನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇನೆ, ಜಿಲ್ಲಾಡಳಿತ ಮಾನ್ಯ ಶಾಸಕರ ಮಂಡ್ಯ ಶಾಸಕರಿಗೆ ದಯವಿಟ್ಟು ಬಂದು ಇಲ್ಲಿ ಪರಿಸ್ಥಿತಿ ನೋಡಿ, ಪರಿಸ್ಥಿತಿ ನೋಡ್ಬಿಟ್ಟು ನೀವು ಏನು ಮಾಡಬೇಕು ಏನು ಮಾಡೋದಿಲ್ಲ. ಜಿಲ್ಲಾಧಿಕಾರಿಗಳು ಸಹ ಇಲ್ಲಿ ಭೇಟಿ ಕೊಡಬೇಕು, ಭೇಟಿ ಕೊಡದೆ ಕಳೆದ ವರ್ಷನೂ ಇದೇ ಥರ ಸಮಸ್ಯೆ ಆಗಿ ಯಾರೂ ಕೂಡ ನೋಡಿಲ್ಲ. ತಕ್ಷಣಕ್ಕೆ ಬರ್ತಾರೆ, ಇದಕ್ಕೆ ಶಾಶ್ವತ ಪರಿಹಾರ ಏನೂ ಕೊಡಲ್ಲ. ಶಾಶ್ವತ ಪರಿಹಾರ ಇಲ್ಲಿ ಸಿಗಬೇಕು. ಮೇನ್ ಇಲ್ಲಿ ಸಮಸ್ಯೆ ಅಂದರೆ ಯು ಜಿ ಡಿ ಸಮಸ್ಯೆಯಿಂದ ಎಲ್ಲ ಯು ಜಿ ಡಿ ನೀರು ಮನೆಗಳಿಗೆ ಗಬ್ಬು ನಾತಾಯಿ, ಕೆಲವು ಮನೆಗಳಿಗೆ ಈ ಥರ ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾವ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ತಕ್ಷಣಕ್ಕೆ ಭೇಟಿ ಕೊಡದೇ ಇದ್ರೆ, ನಾವಂತೂ ಜನ ರೋಚ್ಗೆದ್ದೋಗ್ಬಿಟ್ಟಿದ್ದಾರೆ ಈ ಸಮಸ್ಯೆ ನೋಡಿ ನೋಡಿ ನಮಗೂ ಬೇಜಾರಾಗ್ಬಿಟ್ಟಿದೆ. ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ದಾರೆ ನಗರಸಭಾ ಸದಸ್ಯರು ಮತ್ತು ಕೆಲವರು ಯುವಕರು ಸೇರಿ ಕೆಲವು ಮನೆ ನೀರು ಖಾಲಿ ಮಾಡಿಸಿದ್ದಾರೆ. ಈ ಥರ ಸಮಸ್ಯೆ ಆದರೆ ಯಾರು ಹೊಣೆ? ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ನವೀನಾ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಯಿತು. ಸಭೆಯ ಪ್ರಥಮದಲ್ಲಿ ನಾಡಗೀತೆಗೆ ಗೌರವ ಸಲ್ಲಿಸಿದರು ಮತ್ತು ಇತ್ತೀಚೆಗೆ ನಿಧನರಾದ ಚಿಕ್ಕಾಡೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಾಮಿಲ್ ತಿಮ್ಮೇಗೌಡರ ಮೃತಕ್ಕೆ ಶಾಂತಿ ಕೋರಿ ಮೌನ ಆಚರಿಸಿದರು. ಬಿಜೆಪಿ ತಾಲೂಕು ಪಂಚಾಯಿತಿ ಸದಸ್ಯೆ ಮಂಗಳಾ ನವೀನ್ ಸಭೆಯಲ್ಲಿ ಮಾತನಾಡಿ, ನರೇಗಾ ಯೋಜನೆಗೆ ಸಾಕಷ್ಟು ಲಂಚ ನಡೆಯುತ್ತಿದೆ. ನರೇಗಾ ಯೋಜನೆ ಸಂಬಂಧಿಸಿದಂತೆ ಇಲಾಖೆ ಇಂಜಿನಿಯರ್ 2,000 ಹಾಗೂ 3,000 ರು ಲಂಚ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಇನ್ನೂ ಏಕೆ ಕ್ರಮ ಜರುಗಿಸಿಲ್ಲ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮೇಡಮ್, ಅದಕ್ಕಿಂತ ನಾವಾಗ್ಲೇ ಹೇಳ್ತೇನೆ, ಇಂಥ ಸ್ಪೆಸಿಫಿಕ್ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮಮ್ಮ ರಂಗಸ್ವಾಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಪುಟ್ಟೇಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಹೇಶ್ ಹಾಗೂ ಸದಸ್ಯರು ಅಧಿಕಾರಿ ವರ್ಗ ಹಾಜರಿದ್ದರು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಯುವತಿಯ ಮೇಲೆ ನಡೆದ ಸಾಮಾಜಿಕ ಅತ್ಯಾಚಾರವನ್ನು ಖಂಡಿಸಿ ತಪ್ಪಿತಸ್ಥರಿಗೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಭಾರತ ಪ್ರಜಾಸತ್ತಾತ್ಮಕ ಯುವ ಜನ ಫೆಡರೇಷನ್ ಸಿಐಟಿಯು ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಅನಂತರಾಮ್ ವೃತ್ತದ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷೆ ದೇವಿ ಮಾತನಾಡಿ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ 19 ವರ್ಷದ ದಲಿತ ಯುವತಿಯ ಮೇಲೆ ಕ್ರೂರವಾಗಿ ಸಾಮೂಹಿಕ ಅತ್ಯಾಚಾರ ನಡೆಸಿದಲ್ಲದೆ ಆಕೆಗೆ ಮಾರಣಾಂತಿಕ ಹಿಂಸೆ ನೀಡಿ ಗಾಯಗೊಳಿಸಿ 15 ದಿನಗಳ ಸಾವು ಬದುಕಿನ ಹೋರಾಟದಲ್ಲಿ ಆಕೆ ಮೃತಪಟ್ಟಿದ್ದು, ತನಿಖೆ ನಡೆಸಬೇಕಿದ್ದ ಪೊಲೀಸ್ ಅಧಿಕಾರಿಗಳು ಮತ್ತು ಇಲಾಖೆಯು ಆಕೆಯ ಅಂತ್ಯ ಸಂಸ್ಕಾರ ವೇಳೆ ಕುಟುಂಬದವರನ್ನು ಬಲವಂತವಾಗಿ ಕೂಡಿಟ್ಟು ತಾವೇ ಅಂತ್ಯ ಸಂಸ್ಕಾರ ಮಾಡಿರುವುದು ಖಂಡನೀಯ ಎಂದರು. ಮೂರ್ ಜನ ಕಥೆಯತ್ರ ಹೋದಂತ ಸಂದರ್ಭದಲ್ಲಿ ಮೇಲ್ವರ್ಗದ ಜನರು ಆ ಹೆಣ್ಣು 19 ವರ್ಷದ ಹೆಣ್ಣು ಮಗಳನ್ನ ಎಳ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಕಿರ್ಚ್ಕೊಳ್ಳಿಕ್ಕೆ ಶುರು ಮಾಡಿದಾಳೆ. ಆ ಕಿರ್ಚ್ಕೊಳ್ಳಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ನಾಲಿಗೆಯನ್ನ ಕತ್ತರಿಸಿದ್ದಾರೆ. ಅದ್ರ ಜೊತೆಗೆ ಅವಳು ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದಾಗ ಬೆನ್ನು ಮೂಳೆಗಳು ಮುರಿದಿದೆ. ಮರಣಾಂತಿಕ ಹಲ್ಲೆಯನ್ನ ನಡೆಸಿ ಸಾಮೂಹಿಕವಾದಂತ ಅತ್ಯಾಚಾರವನ್ನ ನಡೆಸತಕ್ಕಂಥದ್ದು. ನಾವು ಯಡಿಯೂರಪ್ಪನವರ ಮೋದಿಯವ್ರನ್ನ ಪ್ರಶ್ನೆ ಮಾಡ್ತಾ ಇದೀವಿ, ಯೋಗಿ ಆದಿತ್ಯನಾಥ್ನವ್ರ ಪ್ರಶ್ನೆ ಮಾಡ್ತಾ ಇದೀವಿ. ರಾಮ ಮಂದಿರವನ್ನ ಕಟ್ತಾ ಇದೀರಲ್ಲ, ಅಲ್ಲಿ ರಾಮ ಮಂದಿರವನ್ನ ಕಟ್ಟುವಂತ ಸ್ಥಳದಲ್ಲಿ ಅಲ್ಲಿರ್ತಕ್ಕಂತ ಸಿಟಿ ಅವರಿಗೆ ರಕ್ಷಣೆಯನ್ನ ಕೊಡ್ತಿರ್ತಕ್ಕಂಥದ್ದು ಇದೇನಾ? ನಿಮ್ಮ ಹಿಂದುತ್ವ ರಾಜಕೀಯ ಬೇಳೆಯನ್ನ ಬೇಸ್ಕೊಳ್ಳಿಕ್ಕೋಸ್ಕರ ಇಡೀ ಭಾರತ ದೇಶದ ಹೆಣ್ಣು ಮಕ್ಳಿಗೆ ರಕ್ಷಣೆ ಇದ್ದೇ ಇರ್ತಕ್ಕಂಥ ರೀತಿಯಲ್ಲಿ ವರ್ತಿಸ್ತಾ ಇದೀರಲ್ಲ. ರಾಮ ಮಂದಿರವನ್ನ ಕಟ್ತಿರ್ತಕ್ಕಂಥ ಉದ್ದೇಶ ಏನು? ಈ ರಾಮ ಮಂದಿರವನ್ನ
ಕಟ್ಟಡವನ್ನು ಕಟ್ಟಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡ್ತೀವಿ, ಭದ್ರತೆ ಕೊಡ್ತೀವಿ, ಅಲ್ಲಿರ್ತಕ್ಕಂಥ ಪ್ರೀತಿಯರಿಗೆ ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥವ್ರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ, ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಆದ್ರೆ ನಿಮ್ಗೆ ಏನ್ ಕಣ್ ಕಾಣಿಸ್ತಾ ಇಲ್ವಾ? ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದಿಲ್ಲ, ಅಲ್ಲಿಂದ ಇಲ್ಲಿ ತನಕ ಪೊಲೀಸ್ ಅಧಿಕಾರಿಗಳು ಗುಂಡಾಗಿರಿ ವರ್ತನೆ ಒಂದ್ ಕಡೆ ನಡೀತಾ ಇದೆ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇನ್ನೊಂದ್ ಕಡೆ ಗುಂಡಾಗಿರಿನಲ್ಲಿ ಆ ರಾಜ್ಯದಲ್ಲಿ. ಪ್ರತಿಭಟನೆಯಲ್ಲಿ ಸಿಐಟಿಯುನ ರಾಜ್ಯ ಕಾರ್ಯದರ್ಶಿ ಜಿ ರಾಮಕೃಷ್ಣ, ಶೋಭಾ, ಸುಶೀಲಾ, ಪ್ರೇಮಾ, ಮಂಜುಳಾ, ಡಿಕೆ ಲತಾ, ಚಂದ್ರಮ್ಮ ಸೇರಿದಂತೆ ಅನೇಕರಿದ್ದರು. ಸುಮುಖ ಸೇವಾ ಟ್ರಸ್ಟ್ ವತಿಯಿಂದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಅಕ್ಟೋಬರ್ 2ರಂದು ಮದ್ದೂರು ತಾಲೂಕಿನ ದುಂಡನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಉಪಾಧ್ಯಕ್ಷರಾದ ಕುಂದನಕುಪ್ಪೆ ಕುಮಾರ್ ತಿಳಿಸಿದರು. ಸುಮುಖ ಸೇವಾ ಟ್ರಸ್ಟ್, ಅರಣ್ಯ ಇಲಾಖೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಗ್ರಾಮ ಪಂಚಾಯಿತಿ ಮಲ್ಲನಕುಪ್ಪೆ ಮತ್ತು ದುಂಡನಹಳ್ಳಿ ಗ್ರಾಮಸ್ಥರ ಸಹಯೋಗದೊಂದಿಗೆ 300 ಗಿಡ ನೆಡುವುದು, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪಟ್ಟಣದ ಸುಮುಖ ಸೇವಾ ಟ್ರಸ್ಟ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸರ್ಕಾರಿ ಶಾಲಾ ಆವರಣದಲ್ಲಿ ಗಿಡ ನೆಡು ಮರ ಬೆಳೆಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಹಿರಿಯ ಉಪನಿಷಕರುಗಳು, ನಿವೃತ್ತ ಸೈನಿಕರು, ಮಾಜಿ ಸೈನಿಕರುಗಳು ಮತ್ತು ಇಲಾಖಾ ಅಧಿಕಾರಿಗಳು ಭಾಗವಹಿಸುತ್ತಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ, ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಊರಿನ ಹಿರಿಯರು ಮತ್ತು ಊರಿನಲ್ಲಿ ಹೊರಗಡೆ ಸೇವೆ ಸಲ್ಲಿಸಿರುವಂತಹ ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳು, ನಾವು ದುನ್ನಳ್ಳಿ ಗ್ರಾಮಸ್ಥರು ಅಂದರೆ ದುನ್ನಳ್ಳಿ ಗ್ರಾಮಸ್ಥರು ಹೊರಗಡೆ ಇದ್ದು ಹೆಸರು ಮಾಡಿರುವಂಥ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿನಿಮಾ ನಟರು, ಖ್ಯಾತ ಸಿನಿಮಾ ನಟರುಗಳು ಮತ್ತು ನಟಿಯರು ಭಾಗವಹಿಸುತ್ತಿದ್ದು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಮತ್ತು ಹಿರಿಯ ನಾಗರಿಕರು, ಊರಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಗೋಷ್ಠಿಯಲ್ಲಿ ಸತೀಶ್, ಸಿದ್ದರಾಜು, ಮಹೇಶ್, ಶಂಕರೇಗೌಡ, ಮಹೇಶ್, ರವಿಗೌಡ ಇದ್ದರು. ನಾಗಮಂಗಲ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಆಯ್ಕೆಯಾದ 12 ಮಂದಿ ನಿರ್ದೇಶಕರಿಗೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಂ ಪ್ರಸನ್ನ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿದ ನೂತನ ನಿರ್ದೇಶಕ ತುರುಬನಹಳ್ಳಿ ರಾಜೇಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ಮತ್ತು ನಮ್ಮ ನಾಯಕರಾದ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಹಾಗೂ ನಮ್ಮನ್ನು ಗೆಲ್ಲಿಸಿದ ಮತದಾರರಿಗೆ ನಮ್ಮ ಕೃತಜ್ಞತೆಗಳು. ನಾಗಮಂಗಲ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಎನ್ ಚೆಲುವರಾಯಸ್ವಾಮಿ ಅವರು 1999 ಶಾಸಕರಾಗಿದ್ದರು. ಅಲ್ಲಿಂದ ಇಲ್ಲಿಯ ತನಕ ಆಡಳಿತ ನಡೆಸಿಕೊಂಡು ಬಂದಿದ್ದು ಸಂಘಕ್ಕೆ ಆದಾಯ ತರುವಂತಹ ಕೆಲಸ ಮಾಡುತ್ತಿದೆ. ಆದರೆ ಕಸಬಾ ಸೊಸೈಟಿಯಲ್ಲಿ ನಮ್ಮವರೇ ಅಧ್ಯಕ್ಷರಾಗಿ ಆ ಸಂಘದಲ್ಲಿ ಶಾಸಕರಾದ ಸುರೇಶ್ ಗೌಡರು ಸೇರಿಕೊಂಡು 2 ಕೋಟಿ ಹಣವನ್ನು ಲೂಟಿ ಮಾಡಿ ಈಗ ಸೂಪರ್ ಸೈಡ್ ಮಾಡಿದ್ದೀರಾ, ನಿಮಗೆ ನಾಚಿಕೆ ಆಗಬೇಕು ಎಂದು ಶಾಸಕರಾದ ಸುರೇಶ್ ಗೌಡರಿಗೆ ರಾಜೇಗೌಡ ತರಾಟೆಗೆ ತೆಗೆದುಕೊಂಡರು. ಪೆಟ್ರೋಲ್ ಬಂಕ್ ಮಾಡಿದ್ದೀವಿ, ಅದರಿಂದ ದೊಡ್ಡ ಆದಾಯ ಬರ್ತಾ ಇದೆ. ಮೊನ್ನೆ ಕೂಡ ನಾವು ಎಪಿಎಂಸಿನಲ್ಲಿ ಒಂದು ಸೈಟ್ ತಗೊಂಡಿದ್ದೀವಿ ಆಸ್ತಿ ಮಾಡಿ. ಆಮೇಲೆ ಅವತ್ತಿಂದ ಇವತ್ತಿಗಿಂತ ಇರ್ತಕ್ಕಂತ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತೆ ಅಧ್ಯಕ್ಷರ ಮೇಲೆ ಒಂದು ಸಣ್ಣ ದೂರು ಕೂಡ ಇಲ್ಲ. ಮಾಸ್ವಾಮಿ ದಯಮಾಡಿ ಪತ್ರಿಕೆಯಲ್ಲಿ ಅವ್ರಿಗೆ ಹೇಳ್ಬೇಕು, ಪುತ್ರವರಿಗೆ ಸುರೇಶ್ ಗೌಡರಿಗೆ, ಕಸಬಾ ಸೊಸೈಟಿ ನಿಮ್ ಕೈ ಕೊಟ್ಟು 5 ವರ್ಷ ಆಯ್ತು. ಕಸಬಾ ಸೊಸೈಟಿ ಏನ್ ಮಾಡಿದ್ರಿ ಸ್ವಾಮಿ? ನಿಮ್ಮವರೇ ಇಬ್ಬರು ಅಧ್ಯಕ್ಷರಾಗಿದ್ರು, ಏನ್ ಮಾಡಿದ್ರಿ? ಎಷ್ಟು ಕೋಟಿ ಲೂಟಿ ಆಯ್ತು ಸುರೇಶ್ ಗೌಡ್ರೆ? ಕಣ್ಣು ಮುಚ್ಕೊಂಡಿದ್ರೆ ನೀವು ಸೇರಿದ್ರ ರೊಟ್ಟಿ ಮಾಡಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಒಬ್ಬ ಶಾಸಕರಿ ಗೌರವ ಅನ್ನುವಂತ ಗೌರವ ಕೊಟ್ಟಿರೋದಕ್ಕೆ ನೀವು ಸುರೇಶ್ ಗೌಡ್ ಮಾತಾಡಿದ್ರೆ ನಾನೇನು ಲೆಕ್ಕ ತಗೋತಿರಲ್ಲ. ಆ ಶಾಸಕ ಸ್ಥಾನದ ಮುನಿಯಲ್ಲಿ ಕಳೀತಾ ಇದ್ದಿದ್ರೆ 2 ಕೋಟಿನ ಒಂದೇ 4 ವರ್ಷದಲ್ಲಿ ನೀವು ಲೂಟಿ ಮಾಡಿದ್ರೆ, ಸೂಪರ್ ಸೈಡ್ ಮಾಡಿಸಿದ್ರೆ ನಾಚಿಕೆ ಆಗಬೇಕ್ರೆ? ಅವ್ರನ್ನ ಕರ್ಕೊಂಡೋಗಿ ಇದರಲ್ಲಿ ಕ್ಯಾನ್ವಾಸ್ ಮಾಡಕ್ಕೆ, ಆ ಸಂಸ್ಥೆನ ಹಾಳು ಮಾಡ್ಬಾರ್ದು ಜೊತೆ ಕರ್ಕೊಂಡೋಗಿ ಓಟ್ ಕೇಳಕ್ಕೆ ಕೊಟ್ರಲ್ಲ ಓಟ ನಿಮ್ಗೆ ನಾಚಿಕೆ ಹಾಕ್ಬೇಕು. ನಿಮ್ಮ ಹುದ್ದೆಗೆ ಇನ್ನು ಮುಂದಾರ ಒಳ್ಳೆ ಮಾತಾಡೋದು ಕತ್ಕೊಳ್ಳಿ, ಒಳ್ಳೆ ತರದಲ್ಲಿ ನಡವಳಿಕೆ ಕತ್ಕೊಳ್ಳಿ. ನಮ್ಮ ಅಧ್ಯಕ್ಷ ಹೇಳಿದಂಗೆ ಇರೋ ವಸ್ತು ದಿವಸ ನಾನು ಒಳ್ಳೆ ಕೆಲಸ ಮಾಡಿ ತಾಲೂಕು ಜನಕ್ಕೆ, ಇದೆಲ್ಲ ಸಣ್ಣ ನಾಚಿಕೆ ಆಗುವಂತ ಕೆಲಸ ಮಾಡೋದು ಬಿಟ್ಬಿಟ್ಟು.
ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಎಂ ಪ್ರಸನ್ನ, ತಟ್ಟಹಳ್ಳಿ ನರಸಿಂಹಮೂರ್ತಿ, ಯದುರಾಜ್, ಹನುಮಂತಯ್ಯ ಸೇರಿದಂತೆ ಟಿಎಪಿಸಿಎಂಎಸ್ನ ನೂತನ ನಿರ್ದೇಶಕರು ಉಪಸ್ಥಿತರಿದ್ದರು. ಮರವಳ್ಳಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯು ಪಟ್ಟಣದ ರೈತ ಸಮುದಾಯ ಭವನದಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆಯಿತು. ಒಟ್ಟು 14 ನಿರ್ದೇಶಕ ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಎ ದರ್ಜೆಯಿಂದ 6 ನಿರ್ದೇಶಕ ಸ್ಥಾನಗಳಿಗೆ 12 ಮಂದಿ ಅಭ್ಯರ್ಥಿಗಳು ಹಾಗೂ ಬಿ ತರಗತಿಯಲ್ಲಿ 7 ಸ್ಥಾನಕ್ಕೆ 22 ಮಂದಿ ಸ್ಪರ್ಧೆ ಮಾಡಿದರು. ಎ ತರಗತಿಗೆ ತಾಲೂಕಿನ 32 ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಪ್ರತಿನಿಧಿಗಳು ಮತದಾನ ಮಾಡಿದರೆ, ಬಿ ತರಗತಿಯಲ್ಲಿ 3,500ಕ್ಕೂ ಅಧಿಕ ಷೇರುದಾರರು ರೈತ ಸದಸ್ಯರು ತಮ್ಮ ಹಕ್ಕನ್ನು ಚಲಾಯಿಸಿದರು. ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಯಾವುದೇ ಸಾಮಾಜಿಕ ಅಂತರವಿಲ್ಲದೆ ಕೊನೆ ಕ್ಷಣದವರೆಗೂ ಮತದಾರರ ಓಲೈಕೆಗೆ ತೀವ್ರ ಕಸರತ್ತು ನಡೆಸುತ್ತಿರುವುದು ಕಂಡುಬಂದಿತು. ವಾರ್ಷಿಕ ಮಹಾಸಭೆಗೆ ಗೈರು ಹಾಜರಾಗಿರುವುದು ಸೇರಿದಂತೆ ನಾನಾ ಕಾರಣಗಳಿಂದ ತಿರಸ್ಕೃತಗೊಂಡ ಮತಗಳನ್ನು ಕೋರ್ಟ್ನಿಂದ ಮತದಾನ ಮಾಡುವ ಅರ್ಹತೆಯನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಪಡೆದುಕೊಂಡಿದ್ದರಿಂದ ಕೊನೆಯ ಕ್ಷಣದಲ್ಲಿ ಮತದಾನ ಮಾಡುವವರ ಸಂಖ್ಯೆ ಹೆಚ್ಚಾಯಿತಾ ಹೋಯಿತು. ಎ ತರಗತಿಯಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಸ್ಪರ್ಧಿಸಿರುವ ಎಂಕೆ ಸುಂದರಪ್ಪ ಅವರನ್ನು ಕೈಬಿಟ್ಟು ಮತ್ತೊಬ್ಬರಿಗೆ ಮತ ಹಾಕುವಂತೆ ಮಾಜಿ ಸಚಿವರಾದ ಪಿಎಂ ನರೇಂದ್ರಸ್ವಾಮಿ ಅವರು ತಮ್ಮ ಬೆಂಬಲಿಗರಿಗೆ ತಿಳಿಸಿದ್ದಾರೆಂದು ಆರೋಪಿಸಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಸುಜಾತ ಸುಂದರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಗ್ಯಾರಂಟಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅವರೇ ಬಂದು ಅಂದ್ರೆ ಫೋನ್ ಮಾಡಿ ನೀನು ಹಾಕು ಇವತ್ತು ಅಂತ ಹೇಳಿ ಅವರೇ ಹಾಕಿಸಿದ್ರು. ಈಗ ಕೊನೆ ಗಳಿಗೆಯಲ್ಲಿ ಲಿಂಗಾಯತ ಒಬ್ಬನೇ ಇರೋನು ಲಿಂಗಾಯತರವನು ಅಂತ ಕೊಟ್ಟಿದ್ದು ಟಿಕೆಟ್ ಕೊಟ್ಟಿದ್ದು ಸಹ ನಮ್ಮನ್ನ ಕೈ ಬಿಟ್ಟು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಈ 6 ಜನ ವೋಟ್ ಹಾಕೋದ್ರಲ್ಲಿ 5 ಜನ ನಮ್ಮ ಕಡೆಯವ್ರಿಗೆ ಮತ್ತೆ ಇನ್ನೊಬ್ಬರಿಗೂ ಆ ಕಡೆಯವ್ರಿಗೆ ಸಪೋರ್ಟ್ ಮಾಡಿ ಅಂತೇಳಿ ನಮ್ಮನೆಯವ್ರನ್ನ ಕೈ ಬಿಟ್ಟಿದ್ದಾರೆ ಈ ಕೊನೆ ಕ್ಷಣದಲ್ಲಿ. ಇದಕ್ಕೆ ನಿಜಕ್ಕೂ ನಮಗೆ ತುಂಬಾನೇ ಬೇಜಾರಾಗಿದೆ. ಇವ್ರ ಜೊತೆ ನಾವು ಅಂದರೆ ಮೊದಲೇ ಟಿಕೆಟ್ ಕೊಡಲ್ಲ ಅಂತಂದಿದ್ರೆ ನಮಗೇನು ಬೇಜಾರಾಗ್ತಿರ್ಲಿಲ್ಲ. ಇದು ಕೊನೆ ಕ್ಷಣದಲ್ಲಿ ತಂದು ಈ ರೀತಿ ಮಾಡ್ದದು ನಮ್ಗೆ ತುಂಬಾನೇ ಬೇಜಾರಾಗಿದೆ. ಇಡೀ ಸಮುದಾಯಕ್ಕೆ ಇವ್ರು ಮಾಡಿರೋ ಅವಮಾನ ಅಂತ ನನಗೆ ನಾನಾದ್ರೂ ಅನ್ಕೋತೀನಿ. ಅಭ್ಯರ್ಥಿ ಎಂಕೆ ಸುಂದರಪ್ಪ ಮಾತನಾಡಿ, ಪಿಎಂ ನರೇಂದ್ರಸ್ವಾಮಿ ಅವಕಾಶವಾದಿ ರಾಜಕಾರಣ ಮಾಡುತ್ತಿದ್ದಾರೆ. ತಾನು ಟಿಕೆಟ್ ಕೇಳಿರಲಿಲ್ಲ, ಅವರೇ ಚುನಾವಣೆಯಲ್ಲಿ ನಿಲ್ಲುವಂತೆ ತಿಳಿಸಿ ಕೊನೆ ಗಳಿಗೆಯಲ್ಲಿ ತಮ್ಮನ್ನು ಕೈಬಿಟ್ಟು ಬೇರೆಯವರಿಗೆ ಮತದಾನ ನೀಡುವಂತೆ ತಿಳಿಸಿದ್ದು ಸ್ವಾಭಿಮಾನದ ರಾಜಕಾರಣ ಮಾಡುತ್ತೇನೆ ಹೊರತು ಅವಕಾಶವಾದಿ ರಾಜಕಾರಣಕ್ಕೆ ಎಂದಿಗೂ ಕೈಜೋಡಿಸುವುದಿಲ್ಲ ಎಂದು ಹೇಳಿದರು. ಜನದ ಅನುಕೂಲಕ್ಕೆ ಜನಗಳಿಗೆ ಅನುಕೂಲ ಆಗೋ ರೀತಿಲಿ ನಾವು ರಾಜಕಾರಣ ಮಾಡ್ತೀವಿ ಹೊರತು ಒಬ್ಬ ರಾಜಕಾರಣಿ ತನ್ನ ರಾಜಕಾರಣಕ್ಕೋಸ್ಕರ ನನ್ನ ರಾಜಕಾರಣದ ಅನುಕೂಲಕ್ಕೋಸ್ಕರ ನೀವು ರಾಜಕಾರಣ ಮಾಡಿ ಅಂದ್ರೆ ಆ ರೀತಿ ಮಾಡಲ್ಲ. ನಾವು ಜನ ನಮ್ಮನ್ನು ಆರಿಸಿರೋರು, ಜನನ ನಮ್ಮ ಆರಿಸಿರೋರ ಪ್ರಕಾರವಾಗಿ ಜನದ ಅನುಕೂಲಕ್ಕೋಸ್ಕರ ನಾವು ಜನದ ಇದಕ್ಕೋಸ್ಕರ ನಾವು ರಾಜಕಾರಣ ಮಾಡ್ತೀವಿ. ಜನಕ್ಕೋಸ್ಕರ ಯಾರದೇ ದಬ್ಬಾಳಿಕೆ ರಾಜಕಾರಣ ನಮ್ಮತ್ತ ನಡೆಯಲ್ಲ. ದಬ್ಬಾಳಿಕೆ ರಾಜಕಾರಣಿಗೆ ಸಿಗಾಕೊಂಡು ಅವ್ರು ತಮ್ಮ ಜೀವನ ಮಾಡ್ಬೇಕು ಅನ್ನೋರು ಮಾಡ್ಲಿ, ಅವರು ಯಾಚಿಕೆ ಜೀವನ ಮಾಡ್ತಾರಲ್ಲ ಅವ್ರವ್ರ ಮಾಡ್ಬೋದು. ನಾವು ಯಾಚಿಕೆ ಜೀವನ ಮಾಡಲ್ಲ, ನಾವು ಯಾಚಿಕೆ ಜೀವನ ಮಾಡೋರು ಯಾರು ಅಂತ ಈ ತಾಲೂಕಿಗೆ ಗೊತ್ತು. ಅವ್ರ ದಂಡಲ್ಲಿ ಈ ತಾಲೂಕಿಗೆ ಯಾರು ಅವ್ರ ಯಾಚಿಕೆ ಜೀವನ ಮಾಡ್ತಾರೆ ಅನ್ನೋದು ಗೊತ್ತು. ಅವ್ರು ಮಾಡಲಿ ಅವರು, ನಾವು ಯಾಚಿಕೆ ಜೀವನ ಮಾಡಲ್ಲ, ನಾವು ಸ್ವಾಭಿಮಾನವಾಗಿ ಬದುಕೋರು. ನಮ್ಮ ಸ್ವಾಭಿಮಾನ ತಪ್ಪಿದಾಗ ನಾವು ಯಾವ ಕಾರಣಕ್ಕೂ ಅದಕ್ಕೆ ಬೆಲೆ ಕೊಡಲ್ಲ. ನಾವು ಸ್ವಾಭಿಮಾನವಾಗಿ ಬದುಕೋಕ್ಕೆ ನಾವು ಇದು ಮಾಡ್ತೀವಿ. ಮತ ಹಾಕುವ ಸಂದರ್ಭದಲ್ಲಿ ಮತದಾರ ಒಬ್ಬನಾದರೆ ಮತದಾರನ ಹಿಂದೆ ಹಿಂಬಾಲಕರೇ ಹೆಚ್ಚು ಮಂದಿ ಇದ್ದು ಮತದಾನ ಕೇಂದ್ರ ಗೊಂದಲದ ಗೂಡಾಗಿರುವುದು ಕಂಡುಬಂದಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಹುಣ್ಣಿಮೆಯ ಅಂಗವಾಗಿ ಅಮ್ಮನವರಿಗೆ ವಿಶೇಷ ಪೂಜೆ ನಡೆಯಿತು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಗುತ್ತಿಗೆ ನೌಕರರ ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕೆ ಆಗ್ರಹಿಸಿ ಕೆಲಸ ಖಾಯಂಗೊಳಿಸಲು ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಚಂದ್ರಮೌಳಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಶುಶ್ರೂಷಕಿ ಪ್ರಿಯಾಂಕಾ ಮಾತನಾಡಿ,
ಕಳೆದ 15 ವರ್ಷಗಳಿಂದ ರಾಷ್ಟೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ ಸರ್ಕಾರಗಳು ಇದುವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ನಮ್ಮನ್ನು ಅತಂತ್ರಗೊಳಿಸಲಾಗಿದೆ. COVID-19 ಸಂದರ್ಭದಲ್ಲಿಯೂ ಸಹ ನಾವುಗಳು ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ, ಶಾಂತಿಯುತ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಸಮಿತಿ ರಚನೆ ಮಾಡ್ತೀವಿ ಅಂತ 3 ತಿಂಗಳಾಯ್ತು ಸರ್ಕಾರ, ಈಗ 7 ದಿನ ಆಯ್ತು ನಾವು ಮುಷ್ಕರ ನಡೆಸ್ತಿದ್ದೀವಿ, ಅದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಅವರು. ಏನೋ ನಮಗೆ ಸೇವಾ ಭದ್ರತೆ ಬೇಕು, ಮತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಅಂತೇಳಿ ನಾವು ಮುಷ್ಕರ ನಡೆಸಿದ್ವಿ. ಇವತ್ತು ತಹಸೀಲ್ದಾರ ಗಮನಕ್ಕೆ ಬಂದು ಇಲ್ಲಿ ಮನವಿ ಮಾಡ್ಕೊಳಕ್ಕೆ ಅಂತ ಇಲ್ಲಿ ತಾಲೂಕು ಕಚೇರಿಯಲ್ಲಿ ನಾವು ಇವತ್ತು ಮುಷ್ಕರ ನಡೆಸಿದ್ದೀವಿ. ಮನವಿ ಪತ್ರ ಕೂಡ ನಾವು ಸಾಹೇಬರಿಗೆ ಸಲ್ಲಿಸಿದೀವಿ, ಮುಖ್ಯಮಂತ್ರಿಗಳಿಗೆ ಇಲ್ಲಿಂದ ನಮ್ಮ ತಾಲೂಕಿನಿಂದ ಕಳಿಸ್ಕೊಡಿ ಹೆಲ್ತ್ ಮಿನಿಸ್ಟರ್ಗೆ ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ಇಲ್ಲಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಇಲ್ಲಿ ಪ್ರತಿಭಟನೆಯಲ್ಲಿ ಶುಶ್ರೂಷಕಿಯರಾದ ಕೃಷ್ಣವೇಣಿ, ಸಿಂಧು, ಆಶಾ, ಸೌಮ್ಯ, ವಿದ್ಯಾ, ಪ್ರಯೋಗಶಾಲಾ ತಂತ್ರಜ್ಞೆಯರಾದ ಸವಿತಾ, ನಂದಿನಿ, ಮಣಿ, ಶ್ರುತಿ ಸೇರಿದಂತೆ ಹೊರಗುತ್ತಿಗೆ ನೌಕರರು ಭಾಗವಹಿಸಿದ್ದರು. ಯುವತಿಯ ಮೇಲಿನ ಅತ್ಯಾಚಾರ ಕೊಲೆ ಖಂಡಿಸಿ ಮಹಿಳಾ, ರೈತ, ದಲಿತ ವಿದ್ಯಾರ್ಥಿ ಸಂಘಟನೆಗಳಿಂದ ಹಲಗೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಕುರಿತು ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯದರ್ಶಿ ಮಂಜುಳಾ ಮಾತನಾಡಿ, ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿ ಎಂಬ ದಲಿತ ಯುವತಿಯನ್ನು 4 ಕ್ರೂರಿಗಳು ಅತ್ಯಾಚಾರ ನಡೆಸಿ ನಾಲಿಗೆ ಕತ್ತರಿಸಿ ಬೆನ್ನು ಮೂಳೆ ಮುರಿದು ಸಾಯಿಸಿ ಅವರ ಶವವನ್ನು ಸಹ ಕುಟುಂಬದವರಿಗೆ ಒಪ್ಪಿಸದೆ ಅಮಾನವೀಯವಾಗಿ ಸುಟ್ಟು ಹಾಕಿರುವ ಆರೋಪಿಗಳನ್ನು ಗಲಿಗಾಕಿಸಬೇಕು ಎಂದು ಒತ್ತಾಯಿಸಿದರು. ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು ಏನು, ಉತ್ತರಾಸ ಎಂಬಲ್ಲಿ ದಲಿತ ಹುಡುಗಿ, ಅವ್ರ ತಾಯಿ ಮತ್ತೆ ಅವ್ರ ಅಣ್ಣ 3 ಜನ ಸೇರಿ ಹೊಲದತ್ರ ಹೋದಂಥ ಸಂದರ್ಭದಲ್ಲಿ ಏನು ಕಿಡಿಗೇಡಿಗಳು ಆ ಹುಡುಗಿನ, ದಲಿತ ಹೆಣ್ಮಗಳನ್ನ ಒತ್ತೊಯ್ದು ಆಕೆಯನ್ನು ಬರ್ಬರವಾಗಿ ಅತ್ಯಾಚಾರವನ್ನು ಮಾಡಿದರೆ ಅದಲ್ದೇನೂ ಕೂಡ ಬೆನ್ನು ಮೂಳೆಗಳೆಲ್ಲ ಮುರಿದು ಆ ಹೆಣ್ಮಗಳಿಗೆ ನಾಲ್ಗೆಯನ್ನು ಕತ್ತರಿಸಿ ತುಂಬ ನಾಚಿಕೆಯಡಿ ಕೆಲಸವನ್ನು ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನು ಅಲ್ಲಿನ ತಾಲೂಕು ಆಡಳಿತ ಇರ್ಬೋದು, ಅಲ್ಲಿನ ಏನು ಅಧಿಕಾರಿಗಳಿರ್ಬೋದು, ಅಲ್ಲಿನ ಏನು ಮುಖ್ಯಮಂತ್ರಿಗಳಿರ್ಬೋದು, ಇದುವರೆಗೂ ಯಾವುದೇ ಕ್ರಮಗಳನ್ನ ಕೈಗೊಳ್ಳದೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ಏನು ಆ ಹುಡುಗಿ ಅತ್ಯಾಚಾರ ಆದ ನಂತರದಲ್ಲಿ ಆ ಹುಡುಗಿ ಕಂಡು ಹೋದಂಥ ಸಂದರ್ಭದಲ್ಲಿ ತಾಯಿ ಆ ಹುಡುಗಿ ಅಸ್ವಸ್ಥ ಆಗಿರ್ತಕ್ಕಂಥದ್ದನ್ನು ನೋಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆಸ್ಪತ್ರೆ ಕರೆದುಕೊಂಡು ಹೋದಾಗ ಅಲ್ಲೂ ಕೂಡ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡದೇನೆ ಅವ್ರನ್ನ ಇಲ್ಲಾಗಲ್ಲ ಅಂತೇಳಿ ಬೇರೆ ಆಸ್ಪತ್ರೆಗೆ ದೆಹಲಿಗೆ ಕಳಿಸಿರ್ತಕ್ಕಂಥದ್ದು, ಅಲ್ಲಿಗೋದಂಥ ಸಂದರ್ಭದಲ್ಲಿ ಆಕೆ ಫುಲ್ಲು ಅಸ್ವಸ್ಥರಾಗಿ ಇದ್ದದ್ದು, ಹಾಗೆಯೇ ಅಸ್ವಸ್ಥರಾದ ನಂತರದಲ್ಲಿ ಅಲ್ಲೂ ಚಿಕಿತ್ಸೆ ಫಲಕಾರಿಯಾಗದೇ ಆಕೆ ಹಸು ನೂಗಿರ್ತಕ್ಕಂಥದ್ದು, ಹಸು ನೂಗಿದಂಥ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾವುದು ಎತ್ತವ್ರಿಗೆ ಆ ಏನು ಶವವನ್ನು ಎತ್ತವ್ರಿಗೂ ಕೂಡ ಕೊಡದೇನೆ ಅವ್ರು ನೋಡಲಿಕ್ಕೆ ಅವಕಾಶನೂ ಕೂಡ ಕೊಡದೇನೆ ಅವರೇ ಬೆಳಗುನ್ ಜಾವ ಸುಟ್ಟಾಗಿರ್ತಕ್ಕಂಥದ್ದನ್ನು ನಾವು ಇವತ್ತು ಜನವಾದಿ ಮಹಿಳಾ ಸಂಘಟನೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಖಂಡಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಪ್ರಮೀಳಾ, ಪ್ರಭಾವತಿ, ಡಿ ಶಂಕರ್, ಜಯಶಂಕರ್, ಕೆಜಿ ನಿವೇದಿತಾ, ಪ್ರದೀಪ್ ಸೇರಿದಂತೆ ಅನೇಕರಿದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 31°C, ಕನಿಷ್ಠ ಉಷ್ಣಾಂಶ 21°C. KRS ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 13,139 ಕ್ಯೂಸೆಕ್ಸ್, ಹೊರಹರಿವು 5,855 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 123.55 ಅಡಿಗಳು.